ಅಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿ ಮಾಡಿರೋದು. ಸೊ ಈಗ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ, ಅದ ಮಾರ್ಜಿನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. 10,600 ಮತಗಳ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಸುಧಾಕರ್ ಅವರು. ಹಲವು ಕಡೆಗಳಲ್ಲಿ ಈಗಾಗಲೇ ಸಂಭ್ರಮಾಚರಣೆ ತುಂಬಾ ಜೋರಾಗಿದೆ. ಟಿ ನರಸೀಪುರದಲ್ಲಿ ಎಚ್ ಸಿ ಮಹದೇವಪ್ಪ ಗೆಲುವನ್ನ ಕಂಡಿದ್ದಾರೆ. ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇತ್ತು. ಫೈನಲಿಯಲ್ಲಿ ಜೆ ಡಿ ಎಸ್ನ ಅಶ್ವಿನ್ ಕುಮಾರ್ ಸೋತಿದ್ದಾರೆ. ಟಿ ನರಸೀಪುರದಲ್ಲಿ ಎಚ್ ಸಿ ಮಹದೇವಪ್ಪ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಂತಹ ಎಚ್ ಸಿ ಮಹದೇವಪ್ಪ ಈಗ ಗೆಲುವನ್ನ ಕಂಡಿದ್ದಾರೆ. ಕೊನೆಯ ಒಂದಿಷ್ಟು ರೌಂಡ್ಸ್ಗಳಲ್ಲಿ ಅದು ಬದಲಾವಣೆ ಆಗೋಯ್ತು. ಮಾರ್ಜಿನ್ ತುಂಬಾ ಕಡಿಮೆ ಇತ್ತು, 1,000-1,500, ಈ ಮಾರ್ಜಿನ್ನಲ್ಲೇನೆ ಮುನ್ನಡೆಯನ್ನ ಸಾಧಿಸ್ತಾ ಹೋಗ್ತಾ ಇದ್ರು ಜೆ ಡಿ ಎಸ್ನವರು. ಇನ್ನು ಅರಸೀಕೆರೆಯಲ್ಲಿ ಗೆಲುವಿನತ್ತ ಶಿವಲಿಂಗೇಗೌಡರು ದಾಪುಗಾಲಿಡ್ತಾ ಇದ್ದಾರೆ. ಅನೌನ್ಸ್ ಮಾಡೋದೊಂದೇ ಬಾಕಿ ಅನ್ನೋ ಮಟ್ಟಕ್ಕೆ ಹೋಗಿ ತಲುಪಿದೆ ಶಿವಲಿಂಗೇಗೌಡರದು ಅರಸೀಕೆರೆಯಲ್ಲಿ. ಅಲ್ಲಿ ಈ ಬಾರಿ ಒಂಥರ ಗೋಜಲಾಗೋಗಿತ್ತು ಅರಸೀಕೆರೆಯಲ್ಲಿ. ಬಿಜೆಪಿ ಯಾರಿಗೋ ಟಿಕೆಟ್ ಕೊಡ್ತಾರಂದ್ರೆ ಇನ್ಯಾರಿಗೋ ಕೊಟ್ಟರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಜೆ ಡಿ ಎಸ್ ಸಿಗೋದ್ರು, ಏನೇನೋ ಕಸರತ್ತು ಮಾಡಿದರು. ವರುಣಾದಲ್ಲಿ ಈಗ ಸಿದ್ದರಾಮಯ್ಯನವರು ಗೆಲುವಿನತ್ತ. ನಂಬರ್ಸ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ, ಎಷ್ಟು ಅಂತರದಲ್ಲಿ ಗೆದ್ದರು ಅನ್ನೋದು. ಸೋಮಣ್ಣ ಅವರೇ ಅಲ್ಲಿ ಸೋಲನ್ನು ಒಪ್ಪಿಕೊಂಡು ಆಚೆ ಹೋಗಾಗಿತ್ತು. 19,000 ಮತಗಳ ಅಂತರ, 2,000, 3,000, 5,000, 10,000, ಈಗ 19,000 ಅಂತರಕ್ಕೆ ಹೋಗಿ ತಲುಪಿದೆ. ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ವಿ ಸೋಮಣ್ಣ ಅವರು ವರುಣಾದಲ್ಲೂ ಸೋಲ್ತಾ ಇದ್ದಾರೆ, ಚಾಮರಾಜನಗರದಲ್ಲೂ ಕೂಡ ಸೋಲ್ತಾ ಇದ್ದಾರೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಮಗಾಡೆ ಮಲಗಿಸ್ತಾ ಇದ್ದಾರೆ. ಶಿರಹಟ್ಟಿಯಲ್ಲಿ ಬಿಜೆಪಿಯ ಡಾಕ್ಟರ್ ಚಂದ್ರು ಲಮಾಣಿಗೆ ಜಯ ಸಿಗ್ತಾ ಇದೆ. ಬೀದರ್ನ ಉತ್ತರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರ್ತಾ ಇದೆ. ಬೀದರ್ನ ಉತ್ತರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರ್ತಾ ಇರೋದು. ಕಾಂಗ್ರೆಸ್ನ ರಹೀಂ ಖಾನ್ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಅಲ್ಲಿ ರಹೀಂ ಖಾನ್ ಗೆಲುವನ್ನು ಸಾಧಿಸಿದ್ದಾರೆ.